रिलैक्स, इनहेल एक्सहेल रिलैक्स, प्रे टू सुप्रीम गॉड परब्रह्म डिवाइन फादर डिवाइन मदर सिद्धास बुद्धा स्पिरिचुअल गाइड्स टू योर सोल इष्ट देवता कुल देवता टू ऑल द गुरु सदगुरु अवधूतास प्रे प्रे फॉर डिवाइन हेल्प प्रेम ಗುರುಗೆಲ್ಲ ಪ್ರೇಮ ಮಾಡಿ, ದೇವಿಕ ಬೆಳಕು, ದೇವಿಕ ಪ್ರೇಮ, ದೇವಿಕ ಶಕ್ತಿ, ದೇವಿಕ ಸುರಕ್ಷತೆ, ದೇವಿಕ ಸಹಾಯ, ದೇವಿಕ ಮಾರ್ಗದರ್ಶನ, ಸಂಸಾರದಲ್ಲಿ ತೃಪ್ತಿ, ಆಧ್ಯಾತ್ಮಿಕ ಆತ್ಮಶಕ್ತಿಗೋಸ್ಕರ ಪ್ರೇಮ ಮಾಡಿ. ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಭಾಗ್ಯ ಸೌಭಾಗ್ಯ ಯಶಸ್ಸು ಕೀರ್ತಿ ಆಧ್ಯಾತ್ಮಿಕತೆ ಪ್ರೇ. ನಾವು ಬಿ ಅವೇರ್ ಆಫ್ ಯರ್ ನಿಮ್ಮ ಅರಿವು ಅನಾಥ ಚಕ್ರದ ಮೇಲೆ, ಆಗ್ನೇಯ ಚಕ್ರದ ಮೇಲೆ. ಅನಾಥ ಚಕ್ರ ಚೆಸ್ಟ್ ಮಧ್ಯದಲ್ಲಿರುತ್ತೆ, ಎದೆಯ ಮಧ್ಯದ ಭಾಗ, ಆಗ್ನೇಯ ಹುಬ್ಬುಗಳ ಮಧ್ಯ, ಸೊಲಾಪೆಕ್ಸಸ್ ಮೇಲೊಟ್ಟೆಯ ಭಾಗದಲ್ಲಿರುತ್ತೆ, ಒಕ್ಕಲು ಮೇಲೆ ಲಂಗ್ಸ್ ಕೆಳಗೆ. ಈ ಮೂರು ಚಕ್ರಗಳು ನಿಮ್ಮ ಆರಾದ ಮೇಲೆ ಅರಿವು ಶಂಸನ. ಯಾರೇ ನಿಮಗೆ ನೋವು ಕೊಟ್ಟಿದ್ದಾರೆ ಮಾನಸಿಕವಾಗಿ, ದೈಹಿಕವಾಗಿ, ಮಾತಿನ ಮುಖಾಂತರ, ದುಡ್ಡಿನ ವಿಷಯದಲ್ಲಿ, ಭಾವನಾತ್ಮಕವಾಗಿ ನಿಮಗೆ ಅವಮಾನ ಮಾಡಿರ್ತಾರೆ, ನೆಗೆಟಿವ್ ಮಾತಾಡಿರ್ತಾರೆ, ನಕಾರಾತ್ಮಕವಾಗಿ ಮಾತಾಡಿರ್ತಾರೆ, ನಕಾರಾತ್ಮಕಗಳು ಭಾವನೆಗಳು ನಿಮ್ಮ ಮೇಲೆ, ಇಲ್ಲ ನಕಾರಾತ್ಮಕ ಯೋಚನೆಗಳು ನಿಮ್ಮ ಮೇಲೆ, ಶಾಪಗಳಿಟ್ಟಿರ್ತಾರೆ, ಯಾವುದೇ ಥರ ನಿಮಗೆ ನೋವು ಕೊಟ್ಟಿದ್ರು ಅವಮಾನಗಳು ಮಾಡಿರ್ತಾರೆ, ಅವನ್ನೆಲ್ಲ ಕ್ಷಮಿಸಿ. ಈ ಎಲ್ಲ ಚಕ್ರಗಳಿಂದ ಆ ನಕಾರಾತ್ಮಕ ಭಾವನೆಗಳು, ನಕಾರಾತ್ಮಕ ಯೋಚನೆಗಳನ್ನು ಆಚೆ ಹಾಕಿ. ಸಿಟ್ಟು, ಕೋಪ, ತಾಪ, ದ್ವೇಷ, ಅಹಂಕಾರ, ದುಃಖ, ಕಣ್ಣೀರು, ಭಯ, ಅಸಹನೆ ಎಲ್ಲ ಆಚೆ ಹಾಕಿ. ಎಲ್ಲ ಸಮುದ್ರದಷ್ಟು, ಸಾಗರದಷ್ಟು ಅಲೆ ಅಲೆ ಆಗಿ ಆಚೆ ಹರಿದು ಹರಿದು ಬರ್ತಾ ಇದೆ, ಹರಿದು ಬಂದು ಕರ್ಗೋಗ್ತಾ ಇದೆ. ಕ್ಷಮಿಸಿ, ಇವತ್ತು ನೀವು ಕ್ಷಮಿಸಲೇಬೇಕು, ಪೂರ್ಣವಾಗಿ ಕ್ಷಮಿಸಲೇಬೇಕು. ಕ್ಷಮಿಸಿ, ಸಂಕಲ್ಪ, ಕಲ್ಪನೆ, ಭಾವನೆ ಎಲ್ಲ ಆಚೆ ಬರ್ತಾ ಇದೆ. ನಕಾರಾತ್ಮಕ ಯೋಚನೆಗಳು, ಭಾವನೆಗಳು ಎಲ್ಲ ಆಚೆ ಬಂದು ಹರಿದು ಹರಿದು ಆಚೆ ಬರ್ತಾ ಇದೆ. ನದಿಯಷ್ಟು, ಸಮುದ್ರದಷ್ಟು, ಹುಟ್ಟಾಗಿಂದ ಇವಾಗ ತನಕ ಆಗಿರುವ ಘಟನೆಗಳು, ಯಾರೇ ನಿಮ್ಗೆ ನಾವು ಕೊಟ್ಟಿದ್ದಾರೆ ಅವನ್ನೆಲ್ಲ ಆಚೆ ಹಾಕಿ. ಅವ್ರನ್ನೆಲ್ಲಾರನ್ನೂ ಒಂದು ಗುಂಪಲ್ಲಿ ನಿಮ್ಮ ಮುಂದೆ ಕಲ್ಪನೆ ಮಾಡಿಕೊಂಡು, ನಿಮ್ಮ ಕಾನ್ಷಿಯಸ್ನಲ್ಲಿ, ನಿಮ್ಮ ಮನಸ್ಸಲ್ಲಿ ಅವನ್ನೆಲ್ಲ ಕ್ಷಮಿಸ್ಬಿಡಿ. ಅವರ ಮೇಲೆ ಮೇಲೆ ಇರುವ ಎಲ್ಲ ನಕಾರಾತ್ಮಕ ಭಾವನೆಗಳು, ಯೋಚನೆಗಳನ್ನ ಆಚೆ ಹಾಕಿ, ದೂಕ್ಬೇಕು, ಪುಷ್ ಮಾಡ್ಬೇಕು, ಪುಷ್ ಔಟ್, ಆಚೆ ದೂಕಿ. ಆ ಭಾರ ಹೃದಯ ಮತ್ತೆ ಮನಸ್ಸಲ್ಲಿರುವ ಭಾರನ ಆಚೆ ಹಾಕಿ, ಫ್ಲಶ್ ಇಟ್ ಔಟ್, ಆಚೆ ಹಾಕಿ. ನೀವು ಏನು ಕಮ್ಮಿ ಇರಲ್ಲ, ನೀವು ಕೂಡ ಬೇರೆಯವ್ರಿಗೆ ತಲೆದಲೆ ನೋವು ನೋವು ಕೊಟ್ಟಿರ್ತೀರ. ಮಾತು, ಆಕ್ಷನ್, ಕ್ರಿಯೆಗಳು, ಭಾವನಾತ್ಮಕವಾಗಿ ಕೆಲಸದಲ್ಲಿ, ದುಡ್ಡಿನ ವಿಷಯದಲ್ಲಿ ಅವಮಾನಗಳು ಮಾಡಿರ್ತೀರ, ನಕಾರಾತ್ಮಕವಾಗಿ ಮಾತಾಡಿರ್ತೀರ, ನಕಾರಾತ್ಮಕ ಯೋಚನೆಗಳು ಮಾಡಿರ್ತೀರ. ಅವ್ರಿಗೆ ಯಾವುದೇ ರೀತಿ ನೋವು ಕೊಟ್ಟಿದ್ರು, ಶಾಪಗಳಿಟ್ಟಿರ್ತೀರ, ತಲೆದಲೆ ನೋವು ತಲೆದೇನೋ, ಅವರಿಂದ ಕ್ಷಮೆ ಕೇಳಿ. ನಿಮ್ಮ ಹೃದಯದ ಅಂತರಾಳದಿಂದ ತಪ್ಪನ್ನು ಒಪ್ಕೋಬೇಕು, ಅಂತರಾಳದಿಂದ ಅವರ ಆತ್ಮದಿಂದ ಕ್ಷಮೆ ಕೇಳಿ. ಅವರು ನಿಮ್ಮನ್ನು ಕ್ಷಮಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಭಾವನೆಗಳು, ನಕಾರಾತ್ಮಕ ಯೋಚನೆಗಳು, ಸಿಟ್ಟು, ಕೋಪ, ತಾಪ, ದ್ವೇಷ ಎಲ್ಲ ಆಚೆ ಆಗ್ತಿದ್ದಾರೆ. ಅವರು ಕೂಡ ಎಲ್ಲ ಕರ್ಗೋಗ್ತಾ ಇದೆ ಆ ಡಿವೈನ್ ಎನರ್ಜಿಯಲ್ಲಿ, ಕಲರ್ ಲೈಟ್ಸಲ್ಲಿ. ಆ ಗುಂಪಿನ ಜನಗಳಿಗೆ ಕ್ಷಮೆ ಕೇಳಿ, ಹೃದಯದ ಅಂತರಾಳದಿಂದ ಕ್ಷಮೆ ಕೇಳಿ. ಹುಟ್ಟಾಗಿಂದ ಇವತ್ತ ತನಕ ನೀವು ಯಾರಿಗಾರು ನೋವು ಕೊಟ್ಟಿದ್ರೆ ಅವನ್ನೆಲ್ಲ ಮುಂದೆ ತಗೊಂಬನ್ನಿ, ಕ್ಷಮೆ ಕೇಳಿ. ಕಲೆಕ್ಟಿವ್ಲಿ, ಗುಂಪಾಗಿ ಕ್ಷಮೆ ಕೇಳಿ. ನೀವು ಕ್ಷಮಿಸಿದ್ರೆ, ಅವರು ಕ್ಷಮಿಸಿದ್ದಾರೆ, ಇದರಿಂದ ಸಾಕಷ್ಟು ಕರ್ಮ ಕ್ಲೈನ್ಸ್ ಆಗುತ್ತೆ, ಸಾಕಷ್ಟು ಮಾನಸಿಕ ಶಾಂತಿ, ಆರೋಗ್ಯ, ಐಶ್ವರ್ಯ, ಸಂಪತ್ತು, ಆರೋಗ್ಯ, ಆಯಸ್ಸು, ಆಧ್ಯಾತ್ಮಿಕತೆ ಸಿಗುತ್ತೆ. ಇವಾಗ ಆ ಕರ್ಮದ ಚೈನ್ ಬ್ರೇಕ್ ಆಗುತ್ತೆ, ಮುಕ್ತಿ ಸಿಗುತ್ತೆ. ಪಿತೃಗಳಿಂದ ಕ್ಷಮೆ ಕೇಳಿ. ನಿಮ್ಮ ಪಿತೃಗಳಿಂದ ನೀವು ಮಾಡಿರುವ ತಪ್ಪುಗಳಿಗೆ, ತಿಳಿದೇನೋ ಮಾಡಿರೋ ತಪ್ಪುಗಳಿಗೆ ಕ್ಷಮೆ ಕೇಳಿ. ಹೃದಯದ ಅಂತರಾಳದಿಂದ, ಫ್ರಮ್ ಬಾಟಮ್ ಆಫ್ ಯುವರ್ ಹಾರ್ಟ್, ಅವರು ಕ್ಷಮಿಸ್ತಾ ಇದ್ದಾರೆ. ದೇ ಆರ್ ಫಾರ್ ಗಿವಿಂಗ್ ಯು.
ನಾವು ಪರಬ್ರಹ್ಮನಿಂದ ಕ್ಷಮೆ ಕೇಳಿ, ನೀವು ಮತ್ತು ನಿಮ್ಮ ಪಿತೃಗಳು ಮಾಡಿರುವ ತಪ್ಪುಗಳಿಗೆ, ಪಾಪಗಳಿಗೆ, ನಕಾರಾತ್ಮಕ ಕರ್ಮಗಳಿಗೋಸ್ಕರ ನೀವು ಕ್ಷಮೆ ಕೇಳಿ. ನೀವು ಮತ್ತು ನಿಮ್ಮ ಪಿತೃಗಳ ಇದಕ್ಕೆ ಪರಬ್ರಹ್ಮ, ಸಿದ್ಧರು, ಬುದ್ಧರು, ಸದ್ಗುರುಗಳು, ನಿಮ್ಮ ಆತ್ಮ, ಅವಧೂತರು, ಪ್ರಕೃತಿ ಇಂದ ಕ್ಷಮೆ ಕೇಳಿ. ಸ್ಪಿರಿಚುವಲ್ ಗೈಡ್ಸ್ ಇಂದ ಕ್ಷಮೆ ಕೇಳಿ. ತಪ್ಪನ್ನು ಒಪ್ಕೊಳ್ಳಿ. ಹೃದಯದ ಅಂತರಾಳದಿಂದ ಕ್ಷಮೆ ಕೇಳಿ. ಓಕೆ, ನೀವು ಕ್ಷಮಿಸಿದಿರಾ, ಪಿತೃಗಳು ಕ್ಷಮಿಸಿದ್ದಾರೆ, ಬೇರೆಯವ್ರು ಕೂಡ ಕ್ಷಮಿಸಿದ್ದಾರೆ. ಇವಾಗ ಪರಬ್ರಹ್ಮನಿಂದನು ಕ್ಷಮೆ ಸಿಕ್ಕಿದೆ. ನೀವು ಯಾರ್ಯಾರಿಗೆ ಕ್ಷಮಿಸಿದಿರಾ, ನಿಮ್ಮ ಶತ್ರುಗಳು ಯಾರ್ಯಾರನ್ನ ಕ್ಷಮಿಸಿದಿರಾ, ಅವ್ರಿಗೆಲ್ಲ ಬ್ಲೆಸ್ಸಿಂಗ್ಸು, ಆಶೀರ್ವಾದ ಒಳ್ಳೇದಾಗಲಿ ಅಂತ ಬಯಸೋಣ. ನಿಮ್ಮ ಅನಾಹತ ಚಕ್ರ, ಹಾರ್ಟ್ ಚಕ್ರ ಮತ್ತು ಹಸ್ತಗಳಿಂದ ಸಾಕಷ್ಟು ದೈವಿಕ ಬೆಳಕನ್ನು ಕಲಿಸಿ ಅವ್ರಿಗೆ ದೈವಿಕ ಪ್ರೇಮ, ದೈವಿಕ ಸಹಾಯ, ದೈವಿಕ ಬೆಳಕು, ದೈವಿಕ ಮಾರ್ಗದರ್ಶನ, ದೈವಿಕ ಸುರಕ್ಷತೆ ಕಲಿಸಿ. ಅವ್ರಿಗೆಲ್ಲ ಸಾಕಷ್ಟು ಐಶ್ವರ್ಯ, ಸಂಪತ್ತು, ಆರೋಗ್ಯ, ಆಯಸ್ಸು ಇರಲಿ ಅಂತ ಹಾರೈಸಿ. ಒಳ್ಳೆ ಲೈಫ್ ಸಿಗಲಿ ಅಂತ ಹಾರೈಸಿ. ಅವ್ರಿಗೆ ಏನೇನು ಬೇಕು ಎಲ್ಲ ಸಿಗಲಿ ಲೈಫಲ್ಲಿ, ಒಳ್ಳೆಯದೇ ಸಿಗಲಿ, ಒಳ್ಳೆಯದೇ ಆಗಲಿ ಅಂತ ಹಾರೈಸಿ. ಸಾಕಷ್ಟು ಶಾಂತಿ, ನೆಮ್ಮದಿ, ಆಧ್ಯಾತ್ಮಿಕತೆ, ಯಶಸ್ಸು, ಕೀರ್ತಿ, ಅಭಿವೃದ್ಧಿ ಸಿಗಲಿ ಅಂತ ಹಾರೈಸಿ. ಅವ್ರಿಗೆ ಬ್ಲೆಸ್ ಮಾಡಿ, ಆಶೀರ್ವಾದ ಮಾಡಿ. ಅವರ ಆಸೆಗಳು, ಕನಸುಗಳು, ಅವರ ವಿಷಸ್ ಎಲ್ಲ ಈಡೇರಲಿ. ಆ ಪರಬ್ರಹ್ಮನ ಕೃಪೆ ಅವ್ರಿಗೆ ಜನ್ಮ ಜನ್ಮಕ್ಕೂ ಇರಲಿ ಅಂತ ಹಾರೈಸಿ. ನಿಮ್ಮ ಹೃದಯದಿಂದ, ಹಸ್ತಗಳಿಂದ. ಸೋ ಬೀಟ್, ಸೋ ಬೀಟ್, ಸೋ ಬೀಟ್.